ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಕಡೆಗೆ ಹೋಗ್ತಾ ಇದೆ. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಸಿದ್ದರಾಮಯ್ಯ ಅವರು ಫ್ರೀಡಂ ಮಾರ್ಚ್ ನಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ನಿರೀಕ್ಷೆ ಎಷ್ಟು ಜನ ಇದ್ದಾರೆ? ಏ ಜೋಶ್ ಹೇಗಿದೆ ಸರ್, ಏನ್ ಅನ್ಸ್ತಾ ಇದೆ? ನಮ್ಮ ನಿರೀಕ್ಷೆ 100,000 ಜನ ಭಾಗವಹಿಸ್ತಾರೆ ಅಂತ ಇತ್ತು. 100,000 ಜನ ಇರಬೇಕು ಅಂತ ಅನ್ಸುತ್ತೆ. 100,000 ಜನ ನಿಮಗೇನ್ ಅನ್ಸುತ್ತೆ? ಯಾಕಂದ್ರೆ ಟಿ ಶರ್ಟ್ 1.5 lakh ಮಾಡಿಸಿದ ಎಲ್ಲ ಖಾಲಿಯಾಗಿದ್ದಾವೆ ಸರ್. 1.5 lakh ಮಾಡಿಸಿದ್ದಾವೆ ಎಲ್ಲ ಕ್ಯಾಪ್ ಸರ್. ಕಾಂಗ್ರೆಸ್ ಈ ಸ್ವತಂತ್ರವನ್ನ ಸುವರ್ಣ ಮಹೋತ್ಸವಕ್ಕೆ ಅರ್ಹವಾದುದು, ನಾವು ಸ್ವತಂತ್ರ ತಂದು ಕೊಟ್ಟಿದ್ದು ಅನ್ನುವಂತ ನೀವು ಕ್ಲೈಮ್ ಮಾಡ್ತಾ ಇದ್ರಿ. ಬಿಜೆಪಿ ಅವರು ಕೂಡ ಇವತ್ತೇ ಒಂದಷ್ಟು ರ್ಯಾಲಿಗಳನ್ನ ಸಮಾವೇಶಗಳನ್ನ ಕೂಡ ನಡೆಸ ಅವರು ಹತಾಶರಾಗಿ ಮಾಡ್ತಾ ಇದ್ದಾರೆ. ಅವರ ಪ್ರೆಸೆನ್ಸ್ ಅನ್ನ ತೋರಿಸ್ಕೊಳ್ಳಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರ ಅಸ್ತಿತ್ವ ನಶಿಸೋಗ್ತಾ ಇದೆ, ಅದಕ್ಕೋಸ್ಕರ ಅಸ್ತಿತ್ವ ಇದೆ ಅಂತ ತೋರಿಸ್ಕೊಳ್ಳಕ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸುವರ್ಣ ಮಹೋತ್ಸವ ಜೊತೆಗೆ ದೇಶದ ಸುವರ್ಣ ಮಹೋತ್ಸವ ಎರಡೂ ಕೂಡ ಪಕ್ಷಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಿದ್ಯಾ? ಇವೆಲ್ಲ ಪಕ್ಷಕ್ಕೆ ಶಕ್ತಿ ಕೊಡ್ತಕ್ಕಂಥವೆ. ನನ್ನ ಹುಟ್ಟಿದಬ್ಬದ ಆಚರಣೆ ಇರಬಹುದು, ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥವು ಎಲ್ಲವೂ ಕೂಡ ಪಕ್ಷಕ್ಕೆ ಶಕ್ತಿ ಕೊಡ್ತಾ ಇದೆ, ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನ ಉಂಟು ಮಾಡ್ತಾ ಇದೆ. ಸರ್, ಈ ಸಂದರ್ಭದಲ್ಲಿ ತಾವು ಬಿಜೆಪಿಯವರ ವಿರುದ್ಧ ಅವರಿಗೆ ನೈತಿಕತೆ ಇಲ್ಲ ಅಂತ ಸಾಕಷ್ಟು ಕಾರ್ಯಗಳು ಹೇಳ್ತಾ ಇದ್ರಿ ಬಿಜೆಪಿ ಅವರ ವಿಚಾರದಲ್ಲಿ, ಯಾಕೆ? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಇಲ್ವಾ? ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್, ಅವ್ರಿಗೆ ನೈತಿಕತೆ ಇಲ್ವಾ? ಇವ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷ್ನವ್ರ ಜೊತೆ ಶಾಮೇಲ್ ಆಗಿದ್ದವ್ರಿಗೆ ಯಾವ ನೈತಿಕತೆ ಇದೆ? ಸರ್, ಈ ನಡಿಗೆ ಈ ಜೋಶ್ ಹೊಸ ದಿಕ್ಕ ಸರ್, ಚುನಾವಣಾ ವರ್ಷದಲ್ಲಿ ಒಂದಷ್ಟು ಹೊಸ ದಿಕ್ಕ ಇದು. ಈಗಾಗಲೇ ಬಿಜೆಪಿ ವಿರುದ್ಧವಾದಂತ ಗಾಳಿ ಬೀಸ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ 100 ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತದೆ. ಇದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತ ಮಾತು ಈ ನಡಿಗೆ ಒಂದಷ್ಟು ಜೋಶನ ತುಂಬುತ್ತೆ. ಸಿದ್ದರಾಮೋತ್ಸವ ಇರ್ಬೋದು, ಸುವರ್ಣ ಸ್ವತಂತ್ರೋತ್ಸವ ಇರ್ಬೋದು, ಎರಡು ಕೂಡ ಪಕ್ಷಕ್ಕೆ ಶಕ್ತಿಯನ್ನು ತುಂಬುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಮತ್ತು. ಕ್ಯಾಮರಾ ಪರ್ಸನ್ ರಾಜ್ ಜೊತೆ ಸುದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.